ಬೆಳಗಾವಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ಅಲ್ಲಿ ಏನಾಗಿದೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಯ ಹೆರಿಗೆ ವಾರ್ಡ್ನ ಲಿಫ್ಟ್ ನಲ್ಲಿ ಲಾಕ್ ಆಗಿರೋ ಲಿಫ್ಟ್ ನಲ್ಲಿ ಲಾಕ್ ಆಗಿದ್ದಾರೆ ಲೋಕೋಪಯೋಗಿ ಸಚಿವರ ಪುತ್ರ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಪರದಾಡಿದ್ದಾರೆ ಲಿಫ್ಟ್ ನಲ್ಲಿ ಲಾಕ್ ಆಗಿ ಪಂಚಮಿ ಹಿನ್ನೆಲೆಯಲ್ಲಿ ರೋಗಿಗಳಿಗೆ ಹಣ್ಣು ನೀಡೋಕೆ ಬಂದಿದ್ರು ನಾಗರ ಪಂಚಮಿ ಹಿನ್ನೆಲೆಯಲ್ಲಿ ಓವರ್ಲೋಡ್ ನಿಂದ ಸ್ಟ್ರಕ್ ಆಗಿದೆ ಲಿಫ್ಟ್ ಸೊ ಹಾಗಾಗಿ ಅದಲ್ಲೇ ಲಾಕ್ ಆಗಿ ನಿಂತ್ಕೊಂಡಿದೆ ಐದು ಜನ ಸಾಮರ್ಥ್ಯದ ಲಿಫ್ಟ್ ನಲ್ಲಿ ಹನ್ನೆರಡು ಜನ ಹೋದ್ರೆ ಇನ್ನೇನು ಆಗತ್ತೆ ಅಲ್ವಾ ಹದಿನೈದು ನಿಮಿಷದ ಬಳಿಕ ಸುರಕ್ಷಿತವಾಗಿ ವಾಪಸ್ ಬಂದಿದ್ದಾರೆ ಜೊತೆಗೆ ಹೋಗಿರೋ ತಲೆಗಿಲೆ ಬೇಡವಾ ಅಲ್ಲಿ ಕೆಪಾಸಿಟಿ ಹಾಕಿರಲ್ವಾ ಲಿಫ್ಟ್ನಲ್ಲಿ ಅವರೆಲ್ಲ ಸಚಿವರ ಪುತ್ರರು ಹಾಂ

ಮೊದಲೇ ನಮ್ಮ ಆಸ್ಪತ್ರೆಗಳ ಹಣೆ ಬರಹ ಏನು ಅಂತ ಗೊತ್ತಿದೆ ಸರ್ಕಾರಿ ಆಸ್ಪತ್ರೆಗಳು ಅದರಲ್ಲೂ ಬೇರೆ ನೀವು ಐದೇ ಜನ ಇರುವಂಥ ಕೆಪಾಸಿಟಿ ಅದು ಹೇಳಿರೋದು ಐದು ಜನ ಅಲ್ಲಿರೋದು ಮೂರು ಜನದ್ದು ಇರುತ್ತೆನೋ ಯಾರಿಗೂ ಗೊತ್ತು ಆ ಲಿಫ್ಟ್ ಆ ಐದು ಜನದ್ದಂತ ಹಾಕಿ ಅದ್ರ ಬಿಲ್ಲು ಕೂಡ ಸ್ಯಾಂಕ್ಷನ್ ಮಾಡ್ಕೊಂಡಿರ್ತಾರೇನೋ ಇಲ್ಲ ಹತ್ತು ಜನದ್ದಿರುತ್ತೆ ಐದೇ ಜನದ್ದು ಹಾಕಿರೂ ಸ್ಯಾಂಕ್ಷನ್ ಮಾಡ್ಕೊಂಡಿರ್ತಾರೆ ಅಂಥದ್ರಲ್ಲಿ ನೀವು ಹನ್ನೆರಡು ಜನ ಲಿಫ್ಟಲ್ಲಿ ತುಂಬಿಕೊಳ್ತೀರ ಅಂತಂದರೆ ನಿಮಗೆ ಏನು ಹೇಳಬೇಕು ನಾವು ತಲೆಗಿಲಿಯಾ ಇದೆಯಂತ ಹೇಳಬೇಕಾ ಅಥವಾ ಇಲ್ಲ ಅಂತ ಹೇಳ್ಬೇಕು ನೀವೆಲ್ಲ ಎಜುಕೇಟೆಡ್ಗಳು ತಿಳಿದವರು ಏನಾಗುತ್ತೆ ಅದರ ಪರಿಸ್ಥಿತಿ ಓವರ್ಲೋಡ್ ಆದ್ರೆ ಅನ್ನೋದು ಅರಿವಾದರೂ ಇದೆಯಾ ಪುಣ್ಯ ಏನು ಹೆಚ್ಚು ಕಡಿಮೆ ಆಗಿಲ್ಲ ಅಷ್ಟೊಂದು ಜನ ತುಂಬಿಕೊಂಡಿದ್ರ ಚಿಕ್ಕ ಇದರೊಳಗೆ ಲಿಫ್ಟ್ ಅಲ್ಲಿ ಅಂತ ಪರಿಸ್ಥಿತಿ ಬರುತ್ತೆ ದಾವಣಗೆರೆ ಮೂಲದವರು ಅಮೆರಿಕಾದಲ್ಲಿ ಸಾವನ್ನಪ್ಪಿರುವಂಥ ಘಟನೆ ಏನಿತ್ತು ಸಿಎಂ ಸಿದ್ದರಾಮಯ್ಯನವ್ರನ್ನ ಈಗ ಅವರ ಕುಟುಂಬಸ್ಥರು ಭೇಟಿಯಾಗಿದ್ದಾರೆ ಮೃತದೇಹಗಳನ್ನು ಭಾರತಕ್ಕೆ ತರೋಕೆ ನೆರವಾಗಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಗಂಡ ಹೆಂಡತಿ ಚೆನ್ನಾಗೇ ಇದ್ರು ಡಿಸೆಂಬರ್ಗೆ ಬರ್ತೀನಿ ಅಂತ ಕೂಡ ಹೇಳಿದ್ರು ಅಂತ ಮೃತ ಯೋಗೇಶ್ ತಾಯಿ ಶೋಭಾ ಭಾವುಕರಾಗಿ ಮಾತನಾಡಿದ್ದಾರೆ ಯೋಗೇಶ್ ಕುಟುಂಬಕ್ಕೆ ಅಗತ್ಯ ನೆರವು ನೀಡುವಂತೆ ಸಿಎಂ ಸೂಚನೆಯನ್ನ ಕೂಡ ನೀಡಿದ್ದಾರೆ ಸೊ ಅಮೆರಿಕಾದಲ್ಲಿ ದಾವಣಗೆರೆ ಮೂಲದ ಮೂವರು ಸಾವನ್ನಪ್ಪಿದ್ರು ಆ ಗಂಡ ಹೆಂಡತಿ ಅದೊಂದು ಪುಟ್ಟ ಮಗು ಸೊ ಈಗ ಬಹಳ ಬೇಸರ ಆಗ್ತಾ ಇದೆ ಡಿಸೆಂಬರ್ಗೆ ಬರ್ತೀವಿ ಅಂತ ಹೇಳಿದ್ರಂತೆ ಅಂತ ಅವರ ತಾಯಿ ಹೇಳುತ್ತಾ ಇದ್ದಾರೆ ಯೋಗೇಶ್ ಅವರ ತಾಯಿ ಬಟ್ ಯಾಕೆ ಹಿಂಗೆ ಆಗೋಯ್ತೋ ಗೊತ್ತಾಗ್ತಿಲ್ಲ ದಯವಿಟ್ಟು ಆ ಮೃತದೇಹಗಳನ್ನು ಭಾರತಕ್ಕೆ ತರೋಕೆ ನೆರವು ಕೊಡಿ ಅಂತ ಹೇಳಿ ಈಗ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ಈ ಕಡೆಗೆ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಅವರ ಕುಟುಂಬಕ್ಕೆ ಏನೆಲ್ಲ ನೆರವು ಬೇಕೋ ಅದನ್ನು ಕೊಡಿ ಅಂತ ಹೇಳಿ